नमस्ते टेस्ट ऑफ बैंगलोर फूड कन्नड़ यूट्यूब चैनल के स्वागत इवत ना लोटस सीड्स हेगे टैरमल लोटस सीड्स अंत नोड़ अदे बेव सामग्री इदु लोटस सीड्स अंत हेल्तर तावरे हूद बीज अंत हेल्तर फॉक्स नट अंत हेल्तर पूल मकाना अंत सह हेल्तर हिंदी इदरली तुम्बा रिच आगिरुत्ते कैल्शियम ಇದು ಸಾಮಾನ್ಯವಾಗಿ ನಿಮಗೆ ಈ ಡ್ರೈ ಫ್ರೂಟ್ಸ್ ಸಿಗೋ ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಇದು ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಇದು ಇದು ಬೆಲ್ಲ ಬೆಲ್ಲ ಒಂದು ಇದು ಒಂದು ಲೋಟಸ್ ಸೀಡ್ಸ್ ಒಂದು 50 ಗ್ರಾಂ ಇದೆ ಬೆಲ್ಲ ನಾನು ಒಂದು 3 ಸ್ಪೂನ್ ತಗೊಂಡಿದ್ದೀನಿ ಇದು ಒಂದು ಚಿಟಿಕೆ ಸೋಡಾ ಅಷ್ಟೇ ಒಂದೇ ಒಂದು ಚಿಟಿಕೆ ಇದು ಸಾಲ್ಟ್ ಒಂದು ಕಾಲ್ ಚಮಚ ಇದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಏನು ಹಾಕಿಲ್ಲ ಹಾಗೆ ನಾವು ಈ ಲೋಟಸ್ ಸೀಡ್ಸ್ ಅನ್ನು ಹುರ್ಕೊಳ್ಳೋಣ ಇದು ಏನಂದ್ರೆ ಹಾಗೆ ಹುರ್ಕೊಂಡ್ರೆ ನಿಮಗೆ ಇದು ಸ್ವಲ್ಪ ಇದಿರುತ್ತೆ ಏನು ಅಷ್ಟು ಕ್ರಿಸ್ಪಿ ಆಗಿರಲ್ಲ ಹಾಗೆ ಉರ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಡ್ರೈ ಆಗಿ ಮೀಡಿಯಂ ಫ್ಲೇಮ್ ಅಥವಾ ಸಣ್ಣ ಫ್ಲೇಮ್ ಅಲ್ಲಿ ಉರ್ಕೊಳ್ಳಿ ನೋಡಿ ಆದಷ್ಟು ಈ ರೀತಿ ಪ್ಯಾನ್ ಅಲ್ಲಿ ಉರ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೇದು ಯಾಕೆಂದ್ರೆ ಈವನ್ ಆಗಿ ಉರಿಯುತ್ತೆ ಆದಷ್ಟು ಅಗಲ ಪಾತ್ರೆ ಅಥವಾ ದಪ್ಪ ಪಾತ್ರೆಯಲ್ಲಿ ಉರ್ಕೊಳ್ಳಿ ಈ ರೀತಿ ಈವನ್ ಆಗಿ ಅದು ಅಂದ್ರೆ ಎಲ್ಲಾ ಕಡೆ ಸಮ ಪ್ರಮಾಣದಲ್ಲಿ ಅದನ್ನ ಅದು ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಇದು ನೋಡಿ ಈಗ ಕ್ರಿಸ್ಪಿ ಆಗ್ತಾ ಇದೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನೀವು ಉರ್ಕೊಂಡು ಇದಕ್ಕೆ ಚಾಟ್ ಮಸಾಲಾ ಕೂಡ ಹಾಕೊಂಡ್ಬೋದು ಹಾಗೆ ನೀವು ಇದು ಮಾಡ್ಕೊಂಡ್ಬೋದು ಸ್ನ್ಯಾಕ್ಸ್ ತರ ಇಲ್ಲ ಪೆರಿ ಪೆರಿ ಮಸಾಲಾ ಹಾಕೊಂಡ್ಬೋದು ಅದು ನಿಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ಮಾತ್ರ ಇದು ನಿಮಗೆ ಯಾವ ಫ್ಲೇವರ್ ಬೇಕಾದರೂ ಇದು ಹೊಂದ್ಕೊಳ್ಳುತ್ತೆ ಯಾಕೆಂದ್ರೆ ಇದರಲ್ಲಿ ಯಾವುದೇ ರುಚಿ ಇರೋಲ್ಲ ಹಾಗಾಗಿ ಈಗ ನೋಡಿ ಇದು ಸೌಂಡ್ ಬರ್ತಾ ಇದೆ ಕ್ರಿಸ್ಪಿ ಆಗಿದೆ ಸೋ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡ್ಕೊಂಡು ತಕ್ಕೊಂಡ್ಬಿಡೋಣ ಈಗ ನೋಡಿ ಇದಕ್ಕೆ ನಾನು ಬೆಲ್ಲ ಹಾಕೊಂಡ್ತಾ ಇದ್ದೀನಿ ಬೆಲ್ಲ ಬರೀ ಬೆಲ್ಲನೇ ಹಾಕ್ತಾ ಇರೋದು ಬೇಕಂದ್ರೆ ಒಂದು ಎರಡು ಸ್ಪೂನ್ ನೀವು ನೀರು ಹಾಕ್ಕೊಳ್ಳಿ ನೋಡಿ ಬೆಲ್ಲ ಕರಗ್ತಾ ಇದೆ ಎರಡು ಸ್ಪೂನ್ ನಾನು ನೀರು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಚಮಚ ಅಂದರೆ ಈ ಥರ ಚಮಚದಲ್ಲಿ ಒಂದು ಚಮಚ ಅಥವಾ ಎರಡು ಚಮಚ ಹಾಕ್ಕೊಳ್ಳಿ ಸಾಕು ನೀರು ಜಾಸ್ತಿ ಹಾಕಬೇಡಿ ಯಾಕೆ ಅಂದರೆ ಪಾಕ ಆಗಲಿಕ್ಕೆ ಮತ್ತೆ ಟೈಮ್ ತೊಗೊಳತ್ತೆ ನಾವು ನೀರು ಹಾಕಿದರೆ ವೈಟ್ ಮಾಡಬೇಕಾಗತ್ತೆ ಪಾಕ ಆಗಲಿಕ್ಕೆ ನೀರು ಹಾಕಿಲ್ಲ ಅಂದರೆ ಬೇಗ ಪಾಕ ಆಗುತ್ತೆ ಇದು ಯಾವ ರೀತಿ ಅಂದರೆ ಈ ಪಾಪ್ಕಾರ್ನ್ ಈ ಮಲ್ಟಿಪ್ಲೆಕ್ಸಲ್ಲಿ ಇದರಲ್ಲಿ ಪಾಪ್ಕಾರ್ನ್ ಕೊಡ್ತಾರೆ ಕ್ಯಾರಮೆಲ್ ಪಾಪ್ಕಾರ್ನ್ ಅಂತ ಹೇಳಿ ಆ ರೀತಿ ನಿಮಗೆ ಇದು ಬರುತ್ತೆ ಇದರಲ್ಲಿ ಚಾಕ್ಲೇಟ್ ಕೂಡ ಹಾಕ್ಬಿಟ್ಟು ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ನನ್ನ ಮುಂಬರುವ ವಿಡಿಯೋಗಳಲ್ಲಿ ತೋರಿಸ್ತೀನಿ ಚಾಕ್ಲೇಟಿಂದು ಸಹ ಈಗ ನೋಡಿ ಮೆಲ್ಟ್ ಆಗ್ತಾ ಇದೆ ಈ ರೀತಿ ಅದು ಇನ್ನೊಂದು ಸ್ವಲ್ಪ ಪಾಕ ಬರಲಿ ಸ್ಟಾರ್ಟ್ ಆಗ್ತಾ ಇದೆ ನೀವು ಈ ಪೌಡರ್ ಬೆಲ್ಲ ತೊಗೊಂಡ್ರೆ ಪಾಕ ಬೇಗ ಬರಲ್ಲ ಮತ್ತು ಆ ಬೆಲ್ಲದಲ್ಲಿ ಮಾಡಬೇಡಿ ರೆಗ್ಯುಲರ್ ಬೆಲ್ಲ ಉಪಯೋಗಿಸಿ ನೋಡಿ ಈಗ ಅದು ಕ್ಯಾರಮಲ್ ಆಗಲಿಕ್ಕೆ ಪಾಕ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಂದೇ ಒಂದು ಚಿಟಿಕೆ ನಾನು ಇದಿಟ್ಕೊಂಡಿದ್ನಲ್ವಾ ಬೇಕಿಂಗ್ ಸೋಡಾ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡ ತಕ್ಷಣ ನಿಮಗೆ ಈ ಪಾಕ ಏನಿರುತ್ತೆ ಡಬಲ್ ಆಗಿಬಿಡತ್ತೆ ಅದು ಅದಕ್ಕೋಸ್ಕರನೇ ನಾವು ಬೇಕಿಂಗ್ ಸೋಡಾ ಒಂದೇ ಒಂದು ಪಿಂಚ್ ಹಾಕ್ಬಿಟ್ಟು ತಕ್ಷಣ ನಾವು ಈ ತಾವರೆ ಬೀಜನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಆಗ ಎಲ್ಲದಕ್ಕೂ ನಮಗೆ ಕರೆಕ್ಟಾಗಿ ಅದು ಅಂಟ್ಕೊಳತ್ತೆ ನೋಡಿ ಈ ರೀತಿ
ನೋಡಿ ಎಲ್ಲ ಎಷ್ಟು ನೀಟಾಗಿ ಹೊಂದ್ಕೊಂಡತಾ ಇದೆ ಈಗ ನೋಡಿ ಎಲ್ಲದಕ್ಕೂ ನಿಮಗೆ ಕರೆಕ್ಟ್ ಆಗಿ ಪಾಕ ಅತ್ತಿದೆ ಸೋ ಇದನ್ನ ಈಗ ನಾವು ಪ್ಲೇಟ್ ಗೆ ಹಾಕೋಣ ನೋಡಿ ಎಷ್ಟು ನೀಟಾಗಿ ಅದು ಬಿಟ್ಕೊಂಡು ಬರ್ತಾ ಇದೆ ಆರಾಮಾಗಿ ಇದು ಸ್ವಲ್ಪ ಡ್ರೈ ಆಗಿ ಡ್ರೈ ಆದ್ಮೇಲೆ ನೀವು ಇದನ್ನ ಬಿಡಿಸ್ಕೊಂಬಹುದು ಒಂದೊಂದೆ ನೋಡಿ ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬಿಡಿಸ್ಕೊಳ್ಳಿ ಒಂದೊಂದು ಬರುತ್ತೆ ಈ ರೀತಿ ನೋಡಿ ಈ ರೀತಿ ನೀವು ಒಂದೊಂದಾಗಿ ಮಾಡ್ಕೊಂಬಹುದು ಬರುತ್ತೆ ನೋಡಿ ಈಗ ರೆಡಿ ಆಗಿದೆ ಕ್ಯಾರಮೆಲ್ ನೋಡಿ ಇದನ್ನ ನೀವು ಸ್ನ್ಯಾಕ್ಸ್ ತರ ಕಾಫಿ ಜೊತೆ ಟೀ ಜೊತೆ ಅಥವಾ ಮೂವಿ ನೋಡುವಾಗ ನೀವು ಇದನ್ನ ಉಪಯೋಗಿಸಬಹುದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನೀವು ಮನೆಯಲ್ಲಿ ಮಾಡ್ಬಿಟ್ಟು ಹೇಗಾಯ್ತು ಅಂತ ಹೇಳಿ ನಮಗೆ ತಿಳಿಸಿ ಇನ್ನು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್